ಪೊನ್ನಂಪೇಟೆ ತಾಲೂಕಿನ ಪೊನ್ನಂಪೇಟೆ ಪಂಚಾಯಿತಿ ಆವರಣದಲ್ಲಿ ವಿಜನ್ ಸ್ಪ್ರಿಂಗ್ ಸಂಸ್ಥೆ ವತಿಯಿಂದ ಕಣ್ಣಿನ ಉಚಿತ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು. ಶಿಬಿರದಲ್ಲಿ 145 ಮಂದಿಗೆ ಕಣ್ಣಿನ ತಪಾಸಣೆ ಮಾಡಲಾಯಿತು. ವಿಜನ್ ಸ್ಪ್ರಿಂಗ್ ಸಂಸ್ಥೆ ವತಿಯಿಂದ 53 ಮಂದಿಗೆ ಉಚಿತವಾಗಿ ಕನ್ನಡಕವನ್ನು ವಿತರಣೆ ಮಾಡಲಾಯಿತು. ಉಳಿದ 57 ಮಂದಿಗೆ ತಿಂಗಳ ಒಳಗಾಗಿ ಉಚಿತವಾಗಿ ಕನ್ನಡಕವನ್ನು ನೀಡಲಾಗುತ್ತೆ ಅಂತ ಸಂಸ್ಥೆಯ ಮುಖ್ಯಸ್ಥರಾದ ಜಲೀಲ್ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಬಗ್ಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪುಟ್ಟರಾಜು ಮಾಹಿತಿಯನ್ನು ನೀಡಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುಟ್ಟರಾಜು, ಪೊನ್ನಂಪೇಟೆ ಗ್ರಾಮ ಪಂಚಾಯತಿ ಪೀಡಿಗೆ. ಇಂದು ಪೊನ್ನಂಪೇಟೆ ಗ್ರಾಮ ಪಂಚಾಯತಿ ಹಾಗೂ ವಿಷನ್ ಸ್ಪಿಂಗ್ ಫೌಂಡೇಶನ್ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಇದರ ಅನುಕೂಲವನ್ನು ಸಾರ್ವಜನಿಕರು ಪಡೆದುಕೊಳ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ರೀತಿಯಲ್ಲಿ ಸ್ಪಂದನೆ ಇದಕ್ಕೆ ಸಿಗ್ತಾ ಇದೆ. ಇದು ಸಂಪೂರ್ಣ ಉಚಿತವಾಗಿದ್ದು ತಪಾಸಣೆ. ಅವ್ರಿಗೆ ಗ್ಲಾಸ್ ಏನಾದರೂ ಬೇಕಿದ್ರೆ ಕನ್ನಡಕ 80 ರೂಪಾಯಿ ಪಾವತಿ ಮಾಡಿದ್ರೆ ಸಾಕು. ಉಳಿಕೆ ಅವರ ಫೌಂಡೇಶನ್ ವತಿಯಿಂದ ಭರಿಸಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಇದೊಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವಾಗಿದ್ದು ಇದಕ್ಕೆ ಆಡಳಿತ ಮಂಡಳಿ ಸಂಪೂರ್ಣ ಸಹಕಾರ, ಹಾಗೆ ಸಾರ್ವಜನಿಕರ ಸಹಭಾಗಿತ್ವ, ಎಲ್ಲರೂ ಸಹಕಾರದಿಂದಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇದು ಯಶಸ್ವಿಯಾಗಿ ಅತ್ಯುತ್ತಮ ಪ್ರಯೋಜನ ಸಾರ್ವಜನಿಕರು ಪಡೆದುಕೊಂಡ್ರೆ ಅದೊಂದು ಉತ್ತಮವಾದಂತಹ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಈ ಸಂದರ್ಭ ಪೊನ್ನಂಪೇಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಣ್ಣೀರ ಹರೀಶ್, ಉಪಾಧ್ಯಕ್ಷ ಆಲೀರ ರಶೀದ್ ಹಾಗೂ ಸದಸ್ಯರಾದ ಮೂಕಳೆರ ಮಧು, ಕೋಳೆರ ಭಾರತಿ, ಕರ್ತಂಬಾಡ ರಸಿಕಾ, ರಾಮಕೃಷ್ಣ ವಿಜಯ್ ಹಾಗೂ ಮತ್ತಿತರರು, ವಿಜನ್ ಸ್ಪ್ರಿಂಗ್ ಸಂಸ್ಥೆಯ ಜಲೀಲ್, ಹರ್ಷಿತಾ, ಸುರಕ್ಷಾ, ಪ್ರಸನ್ನ ಕುಮಾರ್ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಓಕೆ ಓಕೆ, ಅದ ಇರಬೇಕಾ ಅವ್ರಿಗೆ.